ಥ್ಯಾಂಕ್ ಯು ಅಮ್ಮು. ಇನ್ನ ಇದಾವ? ಲೇಟ್ ಇದೆಯಾ? ಆಗ್ತಿಲ್ಲ. ಬಾಯ್ ಯು. ನಾನು ಮತ್ತೆ ಅಯ್ಯ ಐಸ್ ಕ್ರೀಮ್ ತಿನ್ನಕ್ ಬಂದ್ವಿ. ಇಷ್ಟು ಮಾಡ್ತಿದ್ದೀನಿ ಅಷ್ಟೇ, ಶಾರ್ಟ್. ಏಮ್ ಅಮ್ಮ, ಹೇರ್ ಕಟ್ ಹೇಗಿದೆ? ಚೆನ್ನಾಗ. ಇದು ಪ್ರೆಸ್ ಮಾಡಿ ಹಿಂಗಂದ್ರೆ ಬರುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ತುಂಬ ದಿನದಿಂದ ನಾನು ಏರ್ ಕಟ್ ಮಾಡಬೇಕು ಅಂತ ಅನ್ಕೊತಾನೆ ಇದ್ದೆ, ಆಗ್ತಾನೆ ಇರಲಿಲ್ಲ. ಯಾಕಂದರೆ ಟೈಮೇ ಸಿಗ್ತಿರಲಿಲ್ಲ, ಹೋಗ್ಬಿಟ್ಟು ಏನಾನ ಕರ್ಕೊಂಡು ನಾನು ಒಬ್ಬಳೇ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಕಿರಣ್ ಕೂಡ ಬ್ಯುಸಿ ಆಗಿಬಿಟ್ಟಿದ್ರು ಆಫೀಸ್ ಇದರಲ್ಲಿ. ಸೊ ಇವತ್ತು ಈ ಸರಿ ಹೆಂಗಾದರೂ ಅಲ್ಲಿ ನಾನು ಮಾಡಿಸ್ಬೇಕು ಅಂತ ಕಿರಣ್ಗೆ ಹೇಳಿದೆ. ಸರಿ, ಆಫೀಸ್ಗೆ ಹೋಗೋಕ್ಕೆ ಮುಂಚೆನೇ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಓಡ್ತಾ ಇದ್ದೀವಿ. ಸೊ ನಾನು ಹೇರ್ ಕಟ್ ಮಾಡಿಸ್ಕೊಂಬರೋಷ್ಟಿಗೆ ಕಿರಣ್ ಏನಾನ ನೋಡ್ಕೊತಿರ್ತಾರೆ ಅಂತ. ಸೊ ಫೈನಲಿ ಬಂದಿದ್ದೀನಿ. ಬಾಯ್ ಯು. ನಾನು ಬರ್ತೀನಿ 5 ನಿಮಿಷ, ಓ ಪಪ್ಪ ಹತ್ರ ಹೋಗಿ ಬರ್ತೀನಿ. ಬಾಯ್. ನಾನು ಏರ್ ಕಟ್ ಮಾಡ್ಸಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಅರ್ಧ ಗಂಟೆಲಿ ಆಗ್ಬಿಡುತ್ತೆ ಅಂತ ಹೇಳಿದ್ದೆ ಕಿರಣ್ಗೆ. ಸೊ ಅದಕ್ಕೆ ಅರ್ಧ ಗಂಟೆ ನಾನು ಹೆಂಗಾದರೂ ಏನಾನ ಕರ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಅಂತ ಕಿರಣ್ ಮ್ಯಾನೇಜ್ ಮಾಡ್ತಾಯಿದ್ರು. ಬಟ್ ನನ್ನ ಟೈಮ್ ಸರಿ ಇರಲಿಲ್ಲ. ಏನಾಯಿತು ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಸೊ ಹೇರ್ ಸೆಟ್ಟಿಂಗ್ ಮಾಡೋಕ್ಕೆ ಕರೆಂಟ್ ಇರಲಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕಾಗಿ ಬಂತು. ಸೊ ಇವಾಗ ನಮ್ಮ ಆಫೀಸ್ ಕೊಲೀಗ್ದು ಕಾರ್ ತೊಗೊಂಡಿದ್ದೀವಿ, ಏನಕ್ಕೆ ಅಂತ ಹೇಳ್ತೀವಿ ಆಮೇಲೆ. ಅದು 6-seater, 8-seater ಕಾರ್. ಅದು ದೀಪ ಆಚೆ ಸಲೂನ್ಗೆ ಹೋಗಿದ್ದಾಳೆ ಕಟಿಂಗ್ಗೆ. ನಾವಿಬ್ರು, ನಾನು ಮತ್ತೆ ಅಯ್ಯ, ಐಸ್ ಕ್ರೀಮ್ ತಿನ್ನಕ್ಕೆ ಬಂದ್ವಿ. ಅವ ಐಸ್ ಕ್ರೀಮ್ ಎಲ್ಲಿದೆ? ಐಸ್ ಕ್ರೀಮ್ ತಿನ್ನೋಣ. ತಿನ್ನು ನೀನೆ, ತಣ್ಣ ಆಯ್ತು, ಮತ್ತೆ ತಿನ್ನು. ನಾನು ತಿನ್ಸಲ? ಬಾ ಇಲ್ಲಿ ಕಡೆ ಬಾ, ಇಲ್ಲಿ ನೋಡಿಲ್ಲಿ. ಇಲ್ಲಿ ನೋಡಿಲ್ಲ, ಚೆನ್ನಾಗಿದೆಯಾ? ಹಾ, ಹೆಂಗಿದೆ? ನಾನು ತೆಕ್ಕೊಡ್ಲಾ? ಹ್ಞೂ. ಕಚ್ಬೇಕು ಚೆನ್ನಾಗಿ. ನಿಜ ಹೇಳಬೇಕಂದ್ರೆ ನಾನು ಒಂದು 4 months ಅನ್ಕೋತಾ ಇದ್ದೀನಿ ಹೇರ್ ಕಟ್ ಮಾಡ್ಸೋಣ ಅಂತ. ಹಿಂಗೆ ಡಿಲೇ ಆಗ್ತಾನೇ ಇತ್ತು. ಅಟ್ಲೀಸ್ಟ್ ಸಿರಿ ಬಂದಿದ್ಲಲ್ಲ ಲಾಸ್ಟ್ ಟೈಮ್, ಆವಾಗ ಹೋಗ್ಬಿಟ್ಟು ಮಾಡ್ಸೋಣ ಅಂತ ಅನ್ಕೊಂಡಿದ್ವಿ. ಬಟ್ ಆ ಟೈಮ್ ಕೂಡ ಆಗಿರಲಿಲ್ಲ, ತುಂಬಾ ಡಿಲೇ ಆಗಿದ್ದಿದೆ. ಫಸ್ಟ್ ಟೈಮ್ ಇಷ್ಟು ವೆಯ್ಟ್ ಮಾಡಿದ್ದು. ಸೊ ಏರ್ ಕಟ್ಗೆ ಅಂತ ಹೋಗಿದ್ದೆ. ಏನಾಯ್ತು ಅಂದರೆ ಏರ್ ಕಟಿಂಗ್ ಎಲ್ಲ ಆಯಿತು, ಬಟ್ ಕರೆಂಟ್ ಹೋಗ್ಬಿಡ್ತು, ನನ್ನ ಬ್ಯಾಡ್ ಟೈಮು. ಸೊ ಸೆಟ್ಟಿಂಗ್ ಎಲ್ಲ ಮಾಡಲಿಲ್ಲ, ಹೇರ್ ಸೆಟ್ಟಿಂಗ್ ಜಸ್ಟ್ ಹೇರ್ ಕಟ್ ಮಾಡಿದ್ರು. ನೀವು ಯಾವಾಗ ಈವ್ನಿಂಗ್ ಟೈಮ್ ಬನ್ನಿ ಕರೆಂಟ್ ಬಂದಾಗ, ಆವಾಗ ಮತ್ತೆ ಸೆಟ್ಟಿಂಗ್ ಮಾಡ್ಕೊಡ್ತೀನಿ ಅಂದಿದ್ದಾರೆ. ಮತ್ತೆ ಹೋಗ್ಬೇಕು, ಅಪ್ಪ ಮಗಳು ಕುತ್ಕೊಂಡು ಚೆನ್ನಾಗಿ ಐಸ್ ಕ್ರೀಮ್ ತಿಂದಿದ್ದಾರೆ. ಸೊ ನಾನು ಸ್ವಲ್ಪ ಸರಿ, ಮತ್ತೆ ಈವ್ನಿಂಗ್ ಬಂದ್ರೆ ಆಯ್ತು ಅಂತ ಇಲ್ಲೇ ಇದ್ರು ಕಿರಣ್ ಬಂದಿದ್ದೆ. ಬಟ್ ನಾನು ಕೆಳಗೆ ಇಳಿದು ಹಿಂಗೆ ಬರೋಷ್ಟಿಗೆ ಕರೆಂಟ್ ಬಂತು ಅಂತೆ. ಸೊ ಅವ್ರ ನಂಬರ್ ಕೂಡ ಇಸ್ಕೊಂಡಿದ್ದೆ, ಕಾಲ್ ಮಾಡಿ ಕೇಳಿದೆ, ಜಸ್ಟ್ ಕರೆಂಟ್ ಬಂದಿದೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಮತ್ತೆ ಹೋದೆ. ನಂಬರ್ ಇಸ್ಕೊಂಡಿದ್ದು ಒಳ್ಳೇದಾಯ್ತು, ಕಾಲ್ ಮಾಡಿದ್ದಕ್ಕೆ ಆವಾಗಲೇ ಬಂದಿದ್ದಕ್ಕೆ ಬಂದೆ. ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು, ಮತ್ತೆ ಇನ್ನೇನು ಸೆಟ್ಟಿಂಗ್ ಮಾಡ್ತಾಯಿದ್ರೆ ಮತ್ತೆ ಕರೆಂಟ್ ಹೋಗ್ಬಿಟ್ರೆ ಹೆಂಗಪ್ಪ, ಎಲ್ಲ ಅರ್ಧಂಬರ್ಧ ಆಗ್ಬಿಡ್ತಂತೆ. ಈ ಥರ ನನಗೆ ಯಾವತ್ತೂ ಆಗಿರಲಿಲ್ಲ. ಹೋದರೆ ಕರೆಕ್ಟಾಗಿ ಆದರೆ ಅದೊಂದು ಖುಷಿ ಇರುತ್ತೆ, ಯಾವ ಥರ ಬಂದಿದೆ ಏನು ಅಂತ. ಒಂದ್ಸರಿ ಕಟಿಂಗ್ ಮಾಡಿಸಿ ಆಮೇಲೆ ಹೋಗಿ, ಒಂಥರ ಹೆಡ್ಡೇಕ್ ಆಗ್ಬಿಟ್ಟಿತ್ತು ಈ ಬಿಸಿಲಲ್ಲಿ ಬೇರೆ. ಹೆಂಗೂ ಹಿಂಗೂ ಮಾಡಿ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಸಖತ್ ಬಿಸಿಲು ಮಾತ್ರ ಆಚೆ ಹೋಗಿದ್ದೆ. ನನಗೆ ಏನು ಟೈಮೇ ಸರಿ ಇರಲಿಲ್ಲ, ಇವತ್ತು ಹೋಗಿದ್ದೀನಿ, ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ. ಅಲ್ಲಿ ಏರ್ ಸೆಟ್ ಮಾಡೋಕ್ಕೆ ಬ್ಲೋ ಮಾಡೋಕ್ಕೆ ಇರಲೇ ಇಲ್ಲ. ಅಲ್ಲಿ ವೆಯ್ಟ್ ಮಾಡಿ ಹೆಂಗೆ ಹೆಂಗೆ ಮಾಡಿ ಆಮೇಲೆ ಬಂದಿದ್ದೀವಿ ಫೈನಲಿ ಮನೆಗೆ. ಕಿರಣ್ ಕಾರ್ ಕ್ಲೀನ್ ಮಾಡಿಸ್ಕೊಂಡು ಆಫೀಸ್ಗೆ ಹೊರಟ್ರು ನಮ್ಮನ್ನ ಡ್ರಾಪ್ ಮಾಡಿ. ಇವತ್ತು ಜಸ್ಟ್ ಆ್ಯಪಲ್ ಜ್ಯೂಸ್ ಮಾಡಿದ್ದೀನಿ, ಕೋಲ್ಡ್ ಮಿಲ್ಕ್ ಫ್ರಿಜಲ್ಲಿ ಇಟ್ಬಿಟ್ಟಿದ್ದೆ, ಬಂದ ತಕ್ಷಣ ಆ್ಯಪಲ್ ಜ್ಯೂಸ್ ಮಾಡೋಣ ಅಂತ. ಮಸ್ತ್ ತಣ್ಣಗಿದೆ, ಈ ಬಿಸಿಲಿಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಏನೋ ಕೂಡ ಅದೇ ಕುಡಿಸ್ತಾ ಇದ್ದೀನಿ. ಬಾದಾಮ್ ತಿಂತೀಯ? ಸೊ ಯಾ, ಆ್ಯಪಲ್ ಜ್ಯೂಸ್ ಕುಡಿದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏಮ್ ಅಮ್ಮ, ಹೇರ್ ಕಟ್ ಹೇಗಿದೆ?
ಚೆನ್ನಾಗ ಥ್ಯಾಂಕ್ ಯು. ನೀನು ಪಾಪ ವೇಟ್ ಮಾಡ್ತಾ ಇದ್ರ ನನಗೋಸ್ಕರ? ನೀನು ತಾಚಿ ಮಾಡಿಬಿಟ್ಟಿದ್ದೆ ನಾನು ಬರೋಷ್ಟಿಗೆನೆ. ಜ್ಯೂಸ್ ಚೆನ್ನಾಗಿದೆಯಾ? ಆಮೇಲೆ ತಿಂತೀನಿ. ಜ್ಯೂಸ್ ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡಿದ್ದಾರಾ ಮಮ್ಮ? ಚೆನ್ನಾಗಿದ್ದರೆ ಏನು ಹೇಳಬೇಕು? ಏನು ಹೇಳಬೇಕು? ಯಮ್ಮಿ ಹೇಳು. ಸಿಪ್ಪೆನಾ? ಓಕೆ, ಚೆನ್ನಾಗಿದ್ರೆ ಏನು ಹೇಳಬೇಕು? ಓಕೆ ತೊಂದರೆ ಹೇಳು. ಯಮ್ಮಿ ಹೇಳು. ಯಾ ಯಾ ಪ್ಲೀಸ್ ಯಮ್ಮಿ. ಅವಳಿಗೆ ಇಲ್ಲಿ ಸೊಳ್ಳೆ ಕಚ್ಚಿಬಿಟ್ಟಿದೆ ಅನ್ಸುತ್ತೆ. ಏನೋ ಆಗ್ಬಿಟ್ಟಿದೆ ಕಣ್ಣತ್ರ, ಸ್ವಲ್ಪ ಇಲ್ಲಿ ರೆಡ್ ಆಗ್ಬಿಟ್ಟಿದೆ. ಸಾಕಾ? ಬೇಕಾ ಜ್ಯೂಸ್ನ ಕುಡ್ಕೊಳ್ಳ ಖಾಲಿ ಬೇಕಾ? ಹ್ಮ್ ಸಾಕಾ? ಹೇರ್ ಕಟ್ ಯಾವ ತರ ಮಾಡಿದ್ರು? ಚೆನ್ನಾಗಿ ಮಾಡಿದಾರೆ. ಆಕ್ಚುಲಿ ನಾನು ಅವ್ರಿಗೆ ಮೊಬೈಲ್ ಕೊಟ್ಟೆ ರೆಕಾರ್ಡ್ ಮಾಡಿ ಅಂತ. ಅವರು ರೆಕಾರ್ಡೇ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡಿದ್ರು. ಬೇಜಾರಾಗೋಯ್ತು ರೆಕಾರ್ಡೇ ಮಾಡಿರಲ್ಲ ಅಂತ. ಸೊ ಈ ಫೋನಿಂದ ಎಲ್ಲ ಕೊಟ್ರೆ ಈ ತರ ಕಾಣುತ್ತೆ. ಒಂದು ಈ ತರ ಇಷ್ಟೇ ಸ್ವಲ್ಪ ಶಾರ್ಟೇ ಮಾಡಿದ್ದೆ ಚೆನ್ನಾಗಿರಲಿ ಅಂತ. ಹಿಂಗೆ ಇಷ್ಟು ಬರುತ್ತೆ ಫ್ರೀ ಏರ್ ಬಿಟ್ಟರೆ. ಈ ಥರ ಕಾಣುತ್ತೆ ಫ್ರೆಂಟಿಂದ. ಇಷ್ಟು ಮಾಡ್ತಿದ್ದೀನಿ ಅಷ್ಟೇ ಶಾರ್ಟ್. ಹೇರ್ ಫಾಲ್ ಸ್ವಲ್ಪ ಆಗ್ತಾ ಇತ್ತಾ, ಅದಕ್ಕೆ ಸರಿ ಹೇರ್ ಕಟ್ ತುಂಬ ದಿನದಿಂದ ಮಾಡ್ಸೋಣ ಅನ್ಕೊತಿದ್ದೆ. ಈ ಯಾರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಕಿರಣೇ ನಾನು ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ದಾರೆ. ಈ ಥರ ಕೂದಲು ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ. ಪೋನಿ ಟೈಲ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಕಿರಣ್ ಅದೇ ರೇಗಿಸಿದ್ರು, ಏನು 10 ವರ್ಷ ಕಮ್ಮಿ ಕಾಣ್ತಾ ಇದೆಯಾ ಅಂತ ವಯಸ್ಸಲ್ಲಿ. ಹಂಗೆ ಅವ್ರಿಗೆ ಕಲರ್ ಹಾಕ್ಸೋದಂದ್ರೆ ಇಷ್ಟ ಇಲ್ಲ, ನಾನು ಕಲರ್ ಹಾಕ್ಸ್ಬೇಕಂತ ಇಷ್ಟಪಟ್ಟು ಅವ್ರಿಗೆ ಇಷ್ಟ ಇಲ್ಲ. ಫೈನ್. ಸೊ ಚೆನ್ನಾಗಿ ಮಾಡಿದ್ದಾರೆ ಹೇರ್ ಕಟ್. ವೆಯ್ಟ್ ಮಾಡಿದ್ದಕ್ಕೂ ಓಕೆ. ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಸೊ ನಂಗೆ ಅದೇ ಅವ್ರಿಗೆ ಹೇಳಿದ್ದು, ನನಗೆ ವಾಲ್ಯೂಮ್ ಜಾಸ್ತಿ ಕಾಣಬೇಕು ಕೂದಲು, ಆ ಥರ ಹೇರ್ ಕಟ್ ಮಾಡಿ ಯಾವ್ದು ಸೂಟ್ ಆಗುತ್ತೆ ನನಗೆ ಅಂತ ಅವರೇ ಮಾಡಿದ್ರು. ಯು ಕಮ್ ನೀನು ಲೇಯರ್ ಮಿಕ್ಸ್ ಮಾಡಿ ಮಾಡಿದ್ದೀನಿ ಅಂತ ಹೇಳಿದ್ರು. ಅಯ್ಯೋ. ಸೊ ಏನಪ್ಪ ಅಂದರೆ ಹೇರ್ ಕಟ್ ಮಾಡ್ತಿದ್ದೇನು ಅಂದರೆ, ಸೊ ಟ್ರಿಪ್ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ. ಥ್ಯಾಂಕ್ ಯು. ಫುಲ್ ಬಾದಾಮ್ನ ಅವಳೇ ಸುಲಿದಿದ್ದಾಳೆ ನೋಡಿ, ಎಷ್ಟೊತ್ತಿಂದ ಕುತ್ಕೊಂಡು ಸುಲಿದಿದ್ದಾಳೆ. ಥ್ಯಾಂಕ್ ಯು ಅಯ್ಯೋ. ಸೊ ಟ್ರಿಪ್ ಹೋಗೋಣ ಅಂತ ತುಂಬ ದಿನದಿಂದ, ನಾವು ಯಾವಾಗಲೂ ಹೋಗಿರಲಿಲ್ಲ ಸಿರಿ ಮದುವೆ ಆದಾಗಿಂದ. ಅವರು ನಾವು ಅಮ್ಮ ಮಂಜು ನಾವು ಇಷ್ಟು ಜನ ಹೋಗ್ಬೇಕಂತ ಅನ್ಕೊತಿದ್ವಿ, ಆಗ್ತಾನೆ ಇರಲಿಲ್ಲ ಎಲ್ಲಿ ಹೋಗೋಕ್ಕೂ. ಸೊ ಫೈನಲಿ 1 ಮಂತಿಂದ ಇದು ಪ್ಲ್ಯಾನ್ ಮಾಡಿದ್ದು, ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಮಾಡಿ 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 ಫೈನಲಿ ದಿನ ಬಂದ್ಬಿಟ್ಟಿದೆ. ಹೋಪ್ಫುಲಿ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು 7 ಮೆಂಬರ್ಸ್ ಆಗಿಬಿಡ್ತೀವಲ್ಲ ಏನನ್ನ ಸೇರಿ ಕೂಡ. ಸೊ 2 ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ದೊಂದು ಕಾರು, ಮಂಜುದೊಂದು ಕಾರು, ನಮ್ಮ ತಮ್ಮದು. ಈ ಬೆಡ್ ಹಾಕ್ಬಿಟ್ಟಿಗಳು ಮಲ್ಕೊಂಡು 2 ಕಾರ್ಸ್ ಹೋಗೋಣ ಅಂತ. ಬಟ್ ಆಮೇಲೆ ಅನಿಸ್ತು ಒಟ್ಟಿಗೆ ಹೋದಂಗೆ ಅನ್ಸಲ್ಲ, ಅವ್ರು ಸಪ್ರೇಟ್ ನಾವು ಸಪ್ರೇಟ್ ಆಗಿಬಿಡ್ತೀವಿ ಹಂಗಾಗ್ಬಿಡುತ್ತೆ ಅಂದ್ಬಿಟ್ಟು. ಆಮೇಲೆ ಕಿರಣ್ ಆಫೀಸರ್ ಕೊಲೀಗ್ ಅವ್ರಿಗೆ ನಮ್ಮ ಕಾರ್ ಕೊಟ್ಬಿಟ್ಟು ಅವ್ರ ಕಾರ್ ಇಸ್ಕೊಂಡ್ರು. ಅವ್ರದ್ದು ಸ್ವಲ್ಪ ದೊಡ್ಡದು ಲಾಡ್ಜಿ ಇದೆ, 7-ಸೀಟರ್ ಕಾರ್. ಸೊ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಸೊ ನಮ್ಮದು ಅಲ್ಲಿ ಕಾರ್ನ ಬಿಟ್ಬಿಟ್ಟು ಅವ್ರು ತೊಗೊಂಬಂದಿದ್ದು. ಸೊ ಇವಾಗ ಇವತ್ತೇ ಆ್ಯಕ್ಚುಲಿ ಹೋಗ್ಬೇಕು, ಪ್ಯಾಕಿಂಗ್ ಕೂಡ ಮಾಡೋದಿದೆ. ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಪ್ಯಾಕಿಂಗ್ ಎಲ್ಲ. ಸೊ ಜಸ್ಟ್ ಏನೇನು ಬೇಕು ಎಲ್ಲ ನೋಡಿಕೊಂಡು ರೆಡಿ ಇಟ್ಕೊಂಡ್ರೆ ಆಯಿತು. ಕಿರಣ್ ಬರೋಷ್ಟಕ್ಕೆ ನಾನು ರೆಡಿ ಇದ್ಬಿಟ್ರೆ ಆಯಿತು ಓಡೋದಿನ. ಸಿರಿ ಕೂಡ ಬಂದಿದ್ದಾರೆ, ಆಕಾಶ್ ಕೂಡ ಬಂದಿದ್ದಾರೆ ಹುಬ್ಳಿಯಿಂದ. ಸೊ ನೋಡೋಣ ಎಲ್ಲಿ ಹೋಗ್ತಿರೋದು ಏನು ಅಂತ ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಪ್ಯಾಕಿಂಗ್ ಕೂಡ ಮಾಡೋಣ ಬೇಗ. ಅದಕ್ಕೂ ಮುಂಚೆ ಮಧ್ಯಾಹ್ನ ಅಡುಗೆ ಮಾಡಬೇಕು, ಮಾಡಿಸ್ಬಿಟ್ಟು ಏನಾಗ ತಿನ್ನಿಸ್ಬೇಕು. ಏನು ಮಾಡೋದು ನೋಡೋಣ, ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳದು ಅವಳು ಬಂದ್ಬಿಟ್ರೆ ಅಂತೂ ಫುಲ್ಲು ಹಂಗೆ ಸೈಲೆಂಟಾಗಿ ನೋಡ್ತಾ ಇರ್ತಾಳೆ. ಅವಳು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ಬೇಕು ಅಂದರೆ ಅವಳದು ನಮ್ಮದೇ ಬ್ಲಾಗ್ ಹಾಕ್ಬಿಟ್ರೆ ಸಾಕು, ಸುಮ್ಮನೆ ಇರ್ತಾಳೆ. ಅದರಲ್ಲೂ ಬ್ಲಾಗ್ ಆಗ್ದಾಗ ಅವಳೇ ಬರ್ತಾ ಇರ್ಬೇಕು ಸ್ಕ್ರೀನ್ ಮೇಲೆ. ಅವಳೇನಾದ್ರೂ ಬಂದಿಲ್ಲ, ನಾನು ಬರ್ತಾ ಇದ್ದೀನಿ, ಬೇರೆ ಏನಾದರೂ ತೋರಿಸ್ತಾರೆ, ಈ ಹಾಕು ಈ ಹಾಕು ಅಂತ ಇರ್ತಾಳೆ. ಅವಳು ಬ್ಲಾಗ್ ಅವಳೇ ಕೇಳ್ತಾ ಇರ್ತಾಳೆ. ಅದು ಅವಳನ್ನ ನೋಡಬೇಕು, ಅವಳು ಮಾಡೋದನ್ನೆಲ್ಲ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾ ಇರ್ತಾಳೆ. ಆ ಸ್ಮೈಲ್ ನೋಡೋಕ್ಕೇನೆ ಎಷ್ಟು ಚಂದ ಅನ್ಸುತ್ತಂದರೆ, ಅದು ಏನು ಅವಳು ಎಲ್ಲ ರೀಕಾಲ್ ಮಾಡ್ತಾ ಇರ್ತಾಳೆ ಅಂತ ಕಾಣ್ತಾ, ಇಮ್ಯಾಜಿನೇಷನ್ ಅದೆಲ್ಲ ಹೋಗಿ ಬಂದಿದ್ದು ಎಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ. ಅದು ನೋಡಿ ನೋಡಿ ನಗ್ತಾ ಇರ್ತಾಳೆ. ಅದು
ಮುಗಿಯೋವರೆಗೂ ಆ ಜಾಗ ಬಿಟ್ಟು ಕದ್ದದೆಲ್ಲ ಅಲ್ಲೇ ಕುಟ್ಕೊಂಬಿಟ್ಟು ಅಲ್ಲೇ ನೋಡ್ತಾನೆ ಇರ್ತಾಳೆ. ಎಷ್ಟೊತ್ತಾದರೂ ಅದು ಅದೊಂದು ಹಾಕ್ಬಿಡ್ತೀನಿ ಆವಾಗ ಅವಾಗ ಸುಮ್ಮನೆ ಕುತ್ಕೊತಾಳೆ. ಅದೆಲ್ಲ ನೋಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ತೋರಿಸೋದು. ಅದಾದಮೇಲೆ ಒಬ್ಳೇ ಮಾತಾಡ್ಕೊಂಡು ಆಟ ಆಡ್ತಿದ್ದಾಳೆ ಎಷ್ಟೊತ್ತವರೆಗೂ ನೋಡಿ. ಅವಾಗಿಂದ ಒಬ್ಳೆ ಆಟ ಆಡ್ತಾ ಇದ್ದಾಳೆ. ಏನು ಅವಾಗಿಂದ ಒಬ್ಳೇ ಮಾತಾಡ್ಕೊಂಡು ಆಟ ಆಡ್ತಾ ಇದ್ಯಾ? ಏನು ಮಾಡ್ತಿದ್ದೆ ಎಷ್ಟೊತ್ತು? ಪಪ್ಪನ ಎಲ್ಲಿ ಆಫೀಸ್ ಹೋಗಿದ್ರೆ 4:00 ಆಯಿತು. ಕರೆಕ್ಟ್ ಆಯ್ತು. ಇನ್ನೇನು ಬಟ್ಟೆ ಇದೆ ಆಚೆ ತೊಗೊಂಬಂದಿದ್ದೆ. ಜಸ್ಟ್ ನಾನು ಇವಾಗ ಟೀ ಕೊಡ್ದೆ. ಎಲ್ಲ ಪ್ಯಾಕ್ ಮಾಡಬೇಕು ಬಾ. ನೀ ಬಟ್ಟೆ ಎಲ್ಲ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಇನ್ನು ಫೋಲ್ಡ್ ಮಾಡಿಡಬೇಕು. ಆಮೇಲೆ ಇಷ್ಟೇ ಇಷ್ಟಿದೆ ಪಾತ್ರೆ. ಹೋಗೋಕ್ಕೆ ಮುಂಚೆ ಇದಿಷ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಹೋಗೋದು, ಇದೆಲ್ಲ ತೆಗೆಯೋದು, ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಹೊರಡೋದು. ಮಧ್ಯಾಹ್ನ ಇವಳಿಗೆ ನಾನು ಊಟಕ್ಕೆ ಕಿಚಡಿ ಮಾಡಿದ್ದೆ. ಏನಂದರೆ ಏನು ತಿಂದಿಲ್ಲ, ಹಂಗಂಗೆ ಇದೆ ಎಲ್ಲ. ತಿನ್ಸಲ ಕಿಚಡಿ ಅಮ್ಮು? ಬಟ್ಟೆ ಫೋಲ್ಡ್ ಮಾಡಬೇಕಾ? ಬಾ ಒಂದೊಂದೇ ಕೊಡ್ತೀಯಾ? ಬೇಗ ಬೇಗ ಎಲ್ಲ ತೊಗೊಂಬಾ. ಎಲ್ಲ ತೊಗೊಂಬಂದು ತೊಗೊಂಬಂದು ಕೊಡ್ತಾ ಇದ್ದಾಳೆ. ಇಲ್ಲಿದೆಲ್ಲ ಖಾಲಿ ಮಾಡಿದೆ ಪಾತ್ರೆ. ಹಾಂ, ಥ್ಯಾಂಕ್ ಯು ಅಮ್ಮು. ಇನ್ನ ಇದಾವ ಅಮ್ಮು? ಅಷ್ಟು ವೆಯ್ಟ್ ಇದೆ ಬಿಟ್ಟಿದ್ಯಾ? ವೆಯ್ಟ್ ಇಲ್ಲ ಅಮ್ಮು. ಇಲ್ವಾ? ಓಕೆ. ಏನಮ್ಮ ವೆಯ್ಟ್ ಇದೆಯಾ? ಆಗ್ತಿಲ್ಲ, ಎತ್ತು ಬರುತ್ತೆ. ವೇಟ್ ಆಯ್ತಾ? ನಾನೇ ಎತ್ಕೋತೀನಿ ಬಿಡಿದ್ದೆ. ಏ ಎತ್ಬಿಟ್ಲು? ಇದು ಕೂಡ ವಾಶ್ ಮಾಡಕ್ ಹಾಕಿದ್ದೆ. ಟೀ ಕಾಫಿ ಎಲ್ಲ ಇದು ಮೂರು ಸೆಟ್ ಕ್ಯಾಪ್ ಎಲ್ಲ ತೆಗೆದ್ಬಿಟ್ಟು ಫುಲ್ ನೀಟಾಗಿದೆ ನೋಡಿ. ಶೈನಿಂಗ್ ಶೈನಿಂಗ್ ಚೆನ್ನಾಗಿದೆ ಎಲ್ಲ ನೀಟಾಗಿ. ಇವಾಗೆಲ್ಲ ಫಿಲ್ ಮಾಡಿ ಇಡ್ಬೇಕಿನ್ನ ಅದಕ್ಕೆ. ಇದು ಕೂಡ ನಾನು ವಾಶ್ ಮಾಡಿಕೊಂಡು ಇಲ್ಲಿಟ್ಟಿದ್ದೀನಿ. ಸೊ ಇದು ಒಂದು ದಿನ ವಾಶ್ ಮಾಡಬೇಕು. ಹಂಗೆ ಒಂದೊಂದು ದಿನ ಒಂದೊಂದು ದಿನ ಎಷ್ಟಾಗುತ್ತೋ ಅಷ್ಟು ವಾಶ್ ಮಾಡಿ ಮಾಡಿ ಇಡ್ತಾ ಇದ್ದೀನಿ ನೀಟಾಗಿ. ಏ ತುಪ್ಪದು, ಇದು ತುಪ್ಪ ಎಲ್ಲ ಹಾಕಿರೋದು, ಇದು ವಾಶ್ ಮಾಡಿ ಇಟ್ಟಿದ್ದೆ. ಬೇಬಿನ ಯಾರು? ಬೇಬಿ ಬೇಬಿನ ನೀನು? ಓಕೆ. ಸೊ ಯಾ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಆಗಿದೆ ಪ್ಯಾಕಿಂಗ್. ಬ್ಯಾಗ್ ಎಲ್ಲಿ ಇಟ್ಟಿದ್ಯಾ? ಇಟ್ಟಿದ್ದ ಜಾಗ ಅಲ್ಲಿ ಇರಲ್ಲ ನೋಡಿಯ. ಇಲ್ಲೇ ಇಟ್ಟಿದ್ದೆ ನೋಡಿ. ಇಲ್ಲ ಎಲ್ಲ ಹೋಗಿದೆ. ಎಲ್ಕೊಂಬಂದ್ಬಿಟ್ಟಿದ್ದಾರೆ ಅಪ್ಪ. ಸರಿ, ಇದೆಲ್ಲ ಫೋಲ್ಡ್ ಮಾಡಿಟ್ಟಿದೆ. ಇವಾಗ ಮೂವರ್ದು ಅವ್ರವ್ರ ವಾರ್ಡ್ರೋಬಲ್ಲಿ ಸೇರಿಸ್ಬೇಕು. ಆ್ಯಂಡ್ ಕಿರಣ್ ನೋಡಿ, ಡ್ರೆಸ್ ಎಲ್ಲ ಅಂದ್ರಲ್ಲಿ ಇವಳದು ಡ್ರೆಸ್ಸು ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಏನಿಲ್ಲ, ಅದೇ ಹೇಳ್ದಂಗೆ ಮುಂಚೆನೇ ನಾನು ಮೂವರ್ದು ಎತ್ತಿಟ್ಬಿಟ್ಟಿರ್ತೀನಿ. ಆಮೇಲೆ ಇದರಲ್ಲಿ ಇಟ್ಕೊಳ್ಳೋದು. ಒಂದೇ ಒಂದಿದೆ ಡೈಪರ್ ಅವಳದು, ಜಾಸ್ತಿ ಯೂಸ್ ಮಾಡಲ್ಲ ಆಲ್ಮೋಸ್ಟ್. ಒಂದೇ ಇದೆ ಸದ್ಯಕ್ಕೆ, ಎಮರ್ಜೆನ್ಸಿಗೆ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಬೇರೆ ಏನಿಟ್ಟಿಲ್ಲ, ಜಸ್ಟ್ ಬಟ್ಟೆ ಅಷ್ಟೇ ಇಟ್ಟಿರೋದು. ಮಿಕ್ಕಿದ್ದು ಎಲ್ಲ ಇಟ್ಕೋಬೇಕಿನ್ನು. ಮೆಡಿಸನ್ಸು, ಶಾಂಪು, ಸೋಪ್ ಕೈಯಲ್ಲೇನು ಇಟ್ಕೊಂಡಿದ್ಯಾ? ಬೆಸ್ಬಿಟ್ಟು ಮುಟ್ಬಾರ್ದು ಅದು. ಬಾ ಹೋಗೋಣ. ಮತ್ತು ಇದು ಕ್ಯಾಪ್ ಕೂಡ ತೊಗೊಂಡು ಹೋಗೋಣ ಅಂತ. ಏನಾಗೊಂದು ಪಪ್ಪಾಗೊಂದು ಎಲ್ಲಿ ಹೋಗೋದು ಅಂತ ಹೇಳ್ತೀನಿ, ಆದಷ್ಟು ಬೇಗ ಹೇಳ್ತೀನಿ. ಚಳಿ ಇರುತ್ತೆ ಆ ಪ್ಲೇಸಲ್ಲಿ ಅಂತ. ಸೊ ಅದಕ್ಕೆ ಆ ಥರ ಗೆಸ್ ಮಾಡಿ ನೀವೇ ನಾವು ಎಲ್ಲಿ ಹೋಗ್ತಿರ್ಬೋದು ಅಂತ. ಚಳಿ ಇದೆ ಕ್ಲೂ ಕೊಟ್ಟಿದ್ದೀನಿ. ಈ ಅಪ್ಪ ಹೇಳಿದ್ಲು ಇದೆಲ್ಲ ಪಪ್ಪ ಬೈತಾರ್ಯಾ. ಆಮೇಲೆ ಇಟ್ಟಿದ್ದ ಜಾಗದಲ್ಲಿ ಇರೋಲ್ಲ, ಹುಡ್ಕೊಂಡು ಕುತ್ಕೋಬೇಕು ನಾವು. ಏನು ಕೈ ತೆಗಿ, ಸಿಕ್ಕೊಂಬಿಡುತ್ತಮ್ಮ. ಬೆಸ್ಟ್ ಅಂದರೆ ಊಟ ತಿನ್ಸಿಟ್ಬಿಡೋಣ. ಇವಾಗ ತೆಕ್ಕೋ.
ಕಾಡಿ ಇವಳು ಏನಿದಳು ಯಪ್ಪ ಅಯ್ಯಾ ನೋ ನಾವೇನು ಮಾಡ್ತೀವಲ್ಲ ನೋಡ್ಕೋತಾಳೆ ಇವಳೆಲ್ಲ ಸಾಮಾನ್ಯ ಎಲ್ಲ ಏನು ಗೊತ್ತಾ ಇವಳಿಗೆ ಅಂತ ಬಿಡು ನಾನು ಹೋಗ್ತೀನಿ ಮಾಡಿದೆ ನಾನು ಇವಳಿಗೆ ಅಂತ ನಾನು ಏನು ಮಾಡಿದ್ದೀನಂದರೆ ಲಾಕ್ ಬರುತ್ತಲ್ಲ ತೆಗಿಬಾರ್ದು ಅಂತ ಇದು ತರಿಸಿದ್ದೀನಿ ಆಯಿತಾ ಲ್ಯಾಪಿಂದ ಇದು ಪ್ರೆಸ್ ಮಾಡಿ ಹಿಂಗಂದರೆ ಬರುತ್ತೆ ಸೊ ಇವಳಿಗೆ ನಾನು ಏನು ತೆಗೆದುಬಿಟ್ಟು ಎಲ್ಲ ಇದು ಮಾಡ್ತಾಳೆ ಅಂತ ತರಿಸಿದ್ದು ಒಂದೆರಡು ದಿನ ಬಂದಿಲ್ಲ ಅವಳಿಗೆ ಅಯ್ಯೋ ಆಗ್ತಿಲ್ಲ ಅಂತ ಇದ್ಲ ನಾವು ಹೆಂಗೆ ಓಪನ್ ಮಾಡ್ತೀವಿ ಅದನ್ನು ನೋಡ್ಕೊಬಿಟ್ಟಿದ್ದಾಳೆ ಸೊ ಇವಾಗ ಅವಳಿಗೆ ಗೊತ್ತು ಹೆಂಗೆ ತೆಗಿಯೋದು ಅಂತ ಇನ್ನೇನು ಯೂಸ್ ಅದು ತೊಗೊಂಬಂದು ಮಕ್ಕಳಿಗೆ ಅಂತಲೇ ಇರೋದು ಬಟ್ ಅಯ್ಯೋ ಹಿಂಗೆ ತೆಗೆದುಬಿಟ್ರೆ ಇನ್ನೇನಂತ ಸೇಫ್ಟಿ ಮಾಡ್ಬೇಕಂತಾನೆ ಆಗ್ತಾಯಿಲ್ಲ ಎಲ್ಲ ನೋಡ್ಕೊಂಡ್ಬಿಡ್ತಾಳೆ ಇವಾಗ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಬಟ್ ಇದರಿಂದ ನಮಗೆ ಒಂದು ಹೆಲ್ಪ್ ಆಗಿದ್ದೇನು ಅಂದರೆ ದೇವ್ರ ಮನೆಗೆ ಹಾಕಿದ್ದು ಸೊ ಇದಂದರೆ ಅವಳಿಗೆ ಹೈಟ್ ಸಾಕಾಗಲ್ಲಲ್ವಾ ಅದು ತೆಗಿಯೋಕ್ಕಾಗಲ್ಲ ಸೊ ಇದೊಂದು ಹೆಲ್ಪ್ ಆಗಿಬಿಟ್ಟಿದೆ ಅದು ಬಿಟ್ಟರೆ ಕೆಳಗಡೆ ಎಲ್ಲ ಹಿಂಗಿಟ್ರೆ ಅದೆಲ್ಲ ಹೆಲ್ಪ್ ಆಗಲ್ಲ ಇವಾಗ ಆರಾಮಾಗಿ ನನಗೆ ನೋ ನಿನಗೇನು ಮಾಡ್ಬೇಕು ಹೇಳಿ ನಿನಗೆ ಕೀನೇ ಸರಿ ಹಿಂಗೆ ಹಾಕ್ಬಿಟ್ಟು ಕೀ ಎತ್ತಿಟ್ಬಿಡ್ಬೇಕು ಅವಳಿಗೆ ಕೀನು ತೆಗಿಯೋಕೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಶಾಕ್ ಆಗ್ಬಿಡ್ತು ನನಗೆ ಶೂರ್ ಹಾಕೋಗು ಆಚೆ ಇಟ್ಟಿದ್ದೀನಿ ವೇಸ್ಟ್ ಇನ್ನ ಇದು ಆರಾಮಾಗಿ ಹಾಕಿ ತೆಗೆದು ಕ್ಲೋಸ್ ಕೂಡ ಮಾಡ್ತಾಳೆ ಏನು ಮಾಡೋಕ್ಕಾಗುತ್ತೆ ಇನ್ನೂ 2 ವರ್ಷನೂ ಆಗಿಲ್ಲ 20 ತಿಂಗಳು 20 ಮಂತ್ಸು ನಾವೇನು ಮಾಡ್ತೀವಿ ಅದು ನೋಡ್ಕೊಂಡು ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಎಷ್ಟು ಬೇಗ ಗ್ರಾಸ್ಪಿಂಗ್ ಅಂದರು ಇವಾಗ ಆ್ಯಕ್ಟಿಂಗ್ ಮಾಡಬೇಡ ಸಾಕು ನಾಟಕ ಡ್ರಾಮಾ ಮಾಡ್ತಾಳೆ ಬರಲ್ಲ ಹಂಗೆ ಹಿಂಗೆ ಅಂತ ಸಾಕು ಡ್ರಾಮಾ ಕ್ವೀನ್ ಇವಾಗ ನೋಡಿ ತೆಗಿತಾಳೆ ನೋಡಿ ನಗ್ತಾಯಿದ್ದಾಳೆ ಬರಲ್ಲ ಅಂತ ಆ್ಯಕ್ಟ್ ಮಾಡೋದು ಆಮೇಲೆ ತೆಗಿಯೋದು ಗೊತ್ತು ಅವಳಿಗೆ ಇದು ಆ್ಯಕ್ಚುಲಿ ಅವ್ರು ಕೊಟ್ಟಿದ್ದು ಏನು ಕಿಡ್ಸ್ಗೆ ಎಷ್ಟು 2-3-4 ಇಯರ್ಸ್ವರೆಗೂ ಗೊತ್ತಾಗಲ್ಲ ಅಂತ ಏನು ಕೊಟ್ಟು ಏನು ಕೊಟ್ಟಿದ್ರೋ ಏನೋ ಏನೋ ತರಿಸಿದ್ದೀವಿ ಇವಳಿಗಂತೂ ಗೊತ್ತಾಗ್ಬಿಟ್ಟಿದೆ ಸೊ ಇನ್ನೊಂದು ತರಿಸಿದ್ದಾರೆ ಕಿರಣ್ ಇದು ನೋಡಿ ಇದು ಒಳಗಡೆ ಬಾಕ್ಸ್ ಹಿಂಗೆ ಹಾಕಿಟ್ಬಿಟ್ರೆ ಏನಂತಾರೆ ಬ್ರೀಡಿಂಗ್ ಬೇಬಿಯ ಫಿಶ್ ಎಲ್ಲ ಚಿಕ್ಕ ಮರಿಯೆಲ್ಲ ಇದ್ದರೆ ಇದು ಒಳಗಡೆ ಹಾಕ್ಬಿಡೋದು ಸೊ ಅದ್ರ ದೊಡ್ಡ ಎಲ್ಲ ಇರೋ ಫಿಶ್ ಒಳಗಡೆ ಎಂಟ್ರಿ ಆಗೋಕ್ಕಾಗಲ್ಲ ಇಲ್ಲಿ ಮೇಲೆ ಇಷ್ಟೇ ನೀರು ಇರುತ್ತೆ ಮೇಲೆಯಿಂದ ಹೋಗೋಕ್ಕಾಗಲ್ಲವಾ ಸೊ ಒಳಗಡೆ ಚಿಕ್ಕ ಫಿಶ್ ಇರ್ಬೋದು ಯಾಕಂದರೆ ಮರಿ ನಮ್ಮ 3 ಸರಿ ಹಾಕಿತ್ತಂತ ಹೇಳಿದ್ರೆ ಸತ್ತೋಗ್ಬಿಟ್ಟಿದೆ ಸಾಕು ಡ್ರಾಮಾ ಮಾಡಿದ್ದು ಸತ್ತೋಗ್ಬಿಟ್ಟಿತ್ತಲ್ಲ ಸೊ ಅದಕ್ಕೆ ಈ ಸರಿ ಬಾಕ್ಸ್ ಥರ ತರಿಸಿದ್ದಾರೆ ಕಿರಣ್ ಮರಿ ಹಾಕಿದೆ ನೋಡಿ ಇಲ್ಲಿದೆ ನೋಡಿ ಮರಿ ಕಾಣ್ತಿದೆಯೋ ಇಲ್ಲ ಗೊತ್ತಿಲ್ಲ ಇಲ್ಲೊಂದು ಎರಡಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಸೊ ಎರಡು ಮರಿ ಇದೆ ಏನಕ್ಕೆ ಇಲ್ಲಿ ಹಾಕಿದ್ದಾರೆ ಅಂದರೆ ಅದಕ್ಕೆ ಸ್ವಲ್ಪ ಫುಡ್ ಹಾಕಿ ಇಲ್ಲಿ ಹಾಕಿದ್ದಾರೆ ಆಮೇಲೆ ಅದಕ್ಕೆ ಶಿಫ್ಟ್ ಮಾಡಬೇಕಂತೆ ತೊಗೊಂಬಂದಿರೋದು ಅದನ್ನು ಸೊ ನೋಡೋಣ ಇವೆರಡು ದೊಡ್ಡದಾಗ್ಬಿಟ್ರೆ ಸಾಕು ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಚೆನ್ನಾಗಾದರೆ ಆರಾಮ ಆಲ್ರೆಡಿ ಚಿಕ್ಕ ಚಿಕ್ಕ ಎಷ್ಟೊಂದು ಓಪನ್ ಮಾಡಿದ್ರೆ ನಿನಗೆ ಟ್ರಿಪ್ಪಿಗೆ ಬಿಟ್ಟು ಹೋಗ್ತೀವಿ ನಾವು ಕುಕ್ಕಿನ ಕರ್ಕೊಂಡು ಹೋಗ್ತೀವಿ ನೀನು ಬೇಡ ಬೇಕಾ ಮತ್ತೆ ಕ್ಲೋಸ್ ಮಾಡು ನೋಡ್ರಮ್ಮ ನೀನು ಬಿಟ್ಟು ಹೋಗ್ತೀನಿ ಬಿಡು ನಾನು ಪಪ್ಪಾಗೆ ಹೇಳ್ತೀನಿ ಬೇಡ ಅಯ್ಯ ಅಂತ ಬೇಕು ತಾನೆ ಕ್ಲೋಸ್ ಮಾಡಿ ಮಮ್ಮ ಮಾತು ಕೇಳ್ಬೇಕು ಗುಡ್ಗಲ್ ಆಗ್ಬೇಕು ಅದೆಲ್ಲ ನಿನಗೇನಕ್ಕೆ ಟಾಯ್ಸ್ ಎಲ್ಲ ಆಟ ಆಡು ಸರಿ ಸರ್ ನೋಡೋಣ ಫಿಶ್ ಏನಾದರೂ ದೊಡ್ಡದಾಗುತ್ತೋ ಏನೋ ತರಿಸಿದ್ದೀವಿ ಒಂದು ಹೊಸ ಪ್ರಯತ್ನ ಫಿಂಗರ್ಸ್ ಕ್ರಾಸ್ಡ್ ಓಕೆ ಆಯ್ತು ಪ್ಯಾಕಿಂಗ್ ಎಲ್ಲ ಇನ್ನ ಸೊ ಇವಾಗ ಜಸ್ಟ್ ಏನೋ ಮಲ್ಕೊಂಡ್ಲು ಹಾಲಲ್ಲೇ ಮಲಗಿಸಿದ್ದೀನಿ ಸೊ ಪ್ಯಾಕಿಂಗ್ ಆಲ್ಮೋಸ್ಟ್ ಆಗಿದೆ ಏನೇನು ತಿನ್ನೋದಿದೆ ಸ್ನ್ಯಾಕ್ಸು ಅದು ಏನೇನಿದೆ ಅದು ಪ್ಯಾಕ್ ಮಾಡೋಣ ಅಂತ ಬಂದಿದ್ದೀನಿ ಇನ್ನೂ ಅಡುಗೆ ಕೂಡ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ಅಡುಗೆ ಸೊ ಅದಕ್ಕೆ ಕಿರಣ್ ಇನ್ನೇನು ಸ್ವಲ್ಪ ಬರ್ತಾರಂತೆ ಆ್ಯಕ್ಚುಲಿ ಲೇಟಾಗಿ ಹೋಗಿದ್ದಾರೆ ಇವತ್ತು ಸೊ ಲೇಟಾಗಿ ಬರ್ತೀನಿ ಸ್ವಲ್ಪ ವರ್ಕ್ ಇದೆ ಅಂತ ಹೇಳಿದ್ದಾರೆ ಸೊ ಅವ್ರು ಬರೋಷ್ಟಕ್ಕೆ ರೆಡಿ ಇರಬೇಕು ಅಂತ ಅಷ್ಟೇ ಸೊ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಪ್ಯಾಕ್ ಮಾಡೋಣ ಅಂತ ಸೊ ಇಲ್ಲಿ ಸ್ವಲ್ಪ ಕಿರಣ್ ತೊಗೊಂಬಂದಿದ್ರು ಕುಕ್ಕೀಸ್ ಅದು ಮಿಕ್ಸ್ ಒಳಗಡೆ ಇದೆ ಆಮೇಲೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ ಅದು ಏನಂತರ ಗೊತ್ತಿಲ್ಲ ಸ್ವೀಟ್ ಚೆನ್ನಾಗಿದೆ ಮತ್ತು ಬನಾನಾ ಚಿಪ್ಸ್ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಇಲ್ಲೆಲ್ಲ ಜ್ಯೂಸ್ ಇದೆ ಮತ್ತು ಫ್ರೂಟ್ಸ್ ಇದೆ ಬಾಬಾ ಪ್ರತಿಭಾ ಬಂದಿದ್ರೆ ತೊಗೊಂಬಂದಿದ್ದು ಸೊ ಮ್ಯಾಂಗೋ ಕೂಡ ಒಂದಿದೆ ಹಾಗೆ ಇಲ್ಲಿ ಮಕಾನ ಇದೆ ಆಮೇಲೆ ಚಿಕ್ಕೀಸ್ ಇದೆ ಸೊ ಇದೆಲ್ಲ ಈ ಬ್ಯಾಗಲ್ಲಿ ಇಡಬೇಕು ಈ ಬ್ಯಾಗ್ ನಾನು ಐಕೆಯಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಅದಾದರೂ ಹೋಗ್ಬೇಕಾದ್ರೆ ಏನಾಗಿ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಏನಾದರೂ ಫುಡ್ ಇಟ್ಕೊಂಡು ಹೋಗಿ ಅದೆಲ್ಲ ಈ ಥರ ಇದೆ ಒಳಗಡೆ ಲಾಕ್ ಮಾಡ್ಬೋದು ಈ ಥರ ಸೊ ಇದನ್ನೆಲ್ಲ ಇದರಲ್ಲಿ ಇಡಬೇಕು ನಾನು ಇವಾಗ
ಅಡುಗೆ ಏನಾದರೂ ಮಾಡಬೇಕು, ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಬಟ್ಟೆದೇನಿಲ್ಲ, ಇದಿಷ್ಟು ಸ್ವಲ್ಪ ಟಾಯ್ಲೆಟ್ರೀಸ್ ಏನೇನಿದೆ ಅದು ಇಟ್ಕೋಬೇಕು, ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿ ಇಷ್ಟು ಪಾತ್ರೆ ಸಾಯಂಕಾಲ ತೊಳೆಯೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಆಗಿಲ್ಲ ಪಾತ್ರೆ ತೊಳಕ್ಕೆ, ಅಯ್ಯನ ಫುಲ್ ಇದ್ದೇ ಬಂದಿದ್ದು, ಹಠ ಮಾಡ್ತಿದ್ರು ಅಂತ ಹಂಗೆ ಆಚೆನೆ ಕುತ್ಕೊಂಬಿಟ್ಟಿದ್ದೆ. ಎದುರುಗಡೆ ಮನೆಯವರು ಬಂದಿದ್ರಲ್ಲ, ಸೊ ಅವ್ರು ಬಂದರು ಅಂತ ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ಕುತ್ಕೊಂಬಿಟ್ಟಿದ್ದೆ ಅಯ್ಯನ ಜೊತೆ. ಅವ್ರು ಸ್ವಲ್ಪ ಎಗ್ ತಿನ್ಲ, ಅದರಲ್ಲೂ ಸ್ವಲ್ಪನೇ ತಿಂದಿದ್ದು, ಇವತ್ತು ಯಾಕೋ ಸರಿಯಾಗಿ ತಿಂದಿಲ್ಲ ಅವಳು. ಅಷ್ಟೇ, ಇನ್ನು ಲೆದೊಳಷ್ಟಕ್ಕೆ ಮುಂಚೆ ನಂದು ಏನೇನಿದೆ ಎಲ್ಲ ಕೆಲಸ ಮುಗಿಸ್ಕೋಬೇಕು, ಅಡುಗೆ ಕೂಡ ಮಾಡ್ಕೋಬೇಕು, ಕಿಚನ್ ಕೂಡ ಕ್ಲೀನ್ ಮಾಡಬೇಕು, ಸೊ ಬೇಗ ಬೇಗ ಮಾಡಿಬಿಡೋಣ. ಫಸ್ಟು ಪ್ಯಾಕ್ ಮಾಡಿದೆ, ಇದರಲ್ಲ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಏನಾಗಿ ಒಂದು ಬಿಬ್ ಕೂಡ ಇಟ್ಕೊಂಡಿದ್ದೀನಿ, ಏನಾದರೂ ತಿನ್ನಬೇಕಾದ್ರೆ ಬಟ್ಟೆ ಎಲ್ಲ ಹಗಲಿಜ್ ಆಗ್ಬಿಡುತ್ತೆ ಅಂತ. ಸೊ ಇದೊಂದು, ಸೊ ಅಷ್ಟೇ, ಇದೆಲ್ಲ ಆಯಿತು, ಬ್ಯಾಗ್ ರೆಡಿ. ಸೊ ಸ್ನ್ಯಾಕ್ಸ್ ಅಂತೂ ಯಾವಾಗಲೂ ಇಟ್ಕೊಂಡೇ ಹೋಗ್ತೀವಿ. ಅದಾದಮೇಲೆ ಏನಾಗಿ ಸ್ವಲ್ಪ ಇದು ಮಸ್ಕಿಟೋ ಕಚ್ಚಬಾರ್ದು ಅಂದ್ಬಿಟ್ಟು ಫ್ಯಾಬ್ರಿಕ್ದು ಬಟ್ಟೆಗೆ ಅದು ಹಾಕೋದು ಅದೊಂದು, ಮತ್ತು ಟಮ್ಮಿ ರೋಲ್ ಅನ್ನು ಹೊಟ್ಟೆ ನಾವು ಏನಾದರೂ ಬಂದರೆ ಆ ಥರದಕ್ಕೆ, ಮತ್ತು ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಒಂದು ಫ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಕಾರಲ್ಲಿ ಏನಾದರೂ ಬೇಕಾಗುತ್ತೆ ಅಂತ. ಮತ್ತು ಒಂದು ಸೋಪ್ ಕೂಡ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ಯಾನಿಟರಿ ಬ್ಯಾಗ್ ತೊಗೊಂಡಿದ್ದೀನಿ, ಡೈಪರ್ ಏನಾದರೂ ಯೂಸ್ ಮಾಡಿದ್ರೆ ಹಾಕೋಕ್ಕೆ, ಮತ್ತು ಕಾಲ್ ಪೋಲ್ ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಫೀವರ್ಗೆ, ಮತ್ತು ಅದು ವಿಕ್ಸು ಕೂಡ ತೊಗೊಂಡಿದ್ದೀನಿ, ಕೋಲ್ಡ್ ಆದರೆ ಚಳಿ ಇರುತ್ತೆ ಜಾಗ ಅಂದ್ಬಿಟ್ಟು ಅದಕ್ಕೆ ಒಂದು ಸೇಫ್ಟಿಗೆ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಈ ಪೌಚಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೆ ಗೊತ್ತಲ್ಲ, ವ್ಲಾಗ್ ಮಾಡ್ತಿರೋದ್ರಿಂದ ಅದಕ್ಕೂ ಕೂಡ ಟ್ರೈಪಾಡ್ಸು ಅದು ಇದು ಎಲ್ಲ ಪ್ಯಾಕ್ ಮಾಡೋದು ತುಂಬಾ ಇರುತ್ತೆ. ಸೊ ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಆಯಿತು, ಜಸ್ಟ್ ಎರಡು ಹಣ್ಣು ಇತ್ತು ಮ್ಯಾಂಗೋ, ಮತ್ತು ಹಾಳಾಗ್ಬಿಡುತ್ತೆ ಅದಕ್ಕೆ ಇವಾಗ ತಿಂದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಡೋದು. ಹೇಗಿದೆಯಾ ಮ್ಯಾಂಗೋ, ಚೆನ್ನಾಗೈತಾ? ಚೆನ್ನಾಗ ಕಚ್ಬೇಕು, ಚೆನ್ನಾಗಿ ಮಸ್ತ್ ಇದೆ, ಸ್ವೀಟ್ ಆಗಿ. ಮೈಕ್ ಇಟ್ಕೊಂಡಿದ್ದೀನಿ, ಕುಕ್ಕಿ ಜಾಗ ಇಲ್ಲ ಕಾರಲ್ಲಿ, ಬೇಡ ಇಲ್ಲ ಮು ಕಾರಲ್ಲಿ ಜಾಗ. ಕುಕ್ಕಿ ಬೇಕಾ? ಯಾಕೆ ಬೇಕು? ಯಾಕೆ ಬೇಕಾ? ಜಾಗ ಇಲ್ಲಲ್ಲ ಬಂಗಾರಿ ಕಾರಲ್ಲಿ. ಮೈಕ್ ಇಟ್ಕೊಂಡಿದ್ದೀನಿ. ಅವಳದು ಸ್ಪೆಕ್ಸ್ ಗಾಗಲ್ಸ್ ತೊಗೊಂಬಂದ್ಬಿಟ್ಟು ನನಗೆ ಕೊಟ್ಟಿದ್ದಾಳೆ, ನಿಂದ್ರಲ್ಲಿ ಇಟ್ಕೊ ಮಮ್ಮಿ ಅಂತ ಅವಳದು. ಯಪ್ಪ, ನಿಂದು ಇಟ್ಕೊಂಡಿದ್ದೀನಿ, ಸೇಫ್ ಆಗಿ ಇದರಲ್ಲಿದೆ. ಕುಕ್ಕಿನಿಲ್ಲ ಬಿಡು, ಕುಕ್ಕಿ ಬೇಡ. ಬೇಕಾ? ನಿನ್ನ ಜೊತೆ ಇರಬೇಕಾ ಕುಕ್ಕಿ? ಸರಿ, ಎಲ್ಲ ಪ್ಯಾಕ್ ಆಯಿತು. ಇದೊಂದು, ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್, ಮರ್ತುಬಿಟ್ಟಿದೆ. ಓಕೆ, ಇದೊಂದು ಎಮರ್ಜೆನ್ಸಿಗಳಲ್ಲಿ, ಇದೊಂದು ಫುಡ್ ಎಲ್ಲ ಇದರಲ್ಲಿ ಇಟ್ಕೊಂಡಿರೋದು, ಒಂದು ವಾಟರ್ ಬಾಟಲ್, ಅದೊಂದು ಬ್ಯಾಗ್, ಕ್ರೀಮ್ ಇಟ್ಕೊಂಡೆ. ನಡಿ, ಲೈಟ್ ಆಫ್ ಮಾಡಿಬಿಟ್ರು ಪಪ್ಪ ಬೇಗ. ಖುಷಿ ನೋಡು ಅಲ್ಲಿ, ಅವಳು ಖುಷಿ ನೋಡು, ಅವಳು ಸೊಳ್ಳೆ ಅದಾವ ನೋಡು ಅಲ್ಲಿ, ಎಷ್ಟು ಖುಷಿ ಆಗ್ಬಿಟ್ಟಿದ್ದಾಳೆ ನೋಡು. ಎಲ್ಲೋಗ್ತಿದ್ದೀವಿ, ಎಲ್ಲೋಗ್ತಿದ್ದೀವಿ ಅಮ್ಮ ನಾವು? ಅಯ್ಯೋ ಹೇಳಿಬಿಟ್ಲ, ನಾನು ಹೇಳೇ ಇರ್ಲಿಲ್ಲ. ಅವಳದು ಶೂಸ್ ಕಾರಲ್ಲೇ ಇದೆ, ನೆಕ್ಸ್ಟ್ ಬ್ಲಾಗ್ ಅಲ್ಲೆಲ್ಲ ನಾನು ಅನ್ಕೊಂಡಿದ್ದೆ. ಚಪ್ಪಲ್ ಎಲ್ಲಿ ನಿಂದು? ಕಾರಲ್ಲಿದೆ. ಅಯ್ಯ ಬಾ, ಮೇಲೋಗಿ ಮಲ್ಕೊಳ್ಳೋಣ, ಅಷ್ಟು ಬೇಡ ಬೇಡ ಬೇಡ, ಬನ್ನಿ ಹೋಗೋಣ, ವಾಪಸ್ ಹೋಗೋಣ. ಬೇಡ ಇವಾಗ ಬಾ. ಕಾರ್ ಇಲ್ಲ ಅಮ್ಮ, ನಮ್ದು ಟೆನ್ಷನ್ ಆಗ್ಬಿಟ್ಲು. ಇಲ್ಲ ಅಮ್ಮ, ನಡಿ ಹೋಗೋಣ, ನಡಿ, ಕಾಯ್ತಾ ಇದಾರೆ ಎಲ್ಲರಲ್ಲಿ, ಲೇಟ್ ಆಯ್ತು. ಸೊ ರೆಡಿ ಹೋಗ್ತಾ ಇದ್ದೀವಿ. ಅಯ್ಯೋ, ಇಲ್ಲಿ ಇಲ್ಲೊಬ್ರು ಆರಾಮ ಕುತ್ಕೋದು ಡ್ರೈವ್ ಮಾಡೋಕ್ಕೆ, ಇಲ್ಲಿ ಒಂದು ಸ್ವಲ್ಪ ಜಾಗ, ಹಿಂದೆ ಒಂದು ಸ್ವಲ್ಪ ಇಬ್ರು. ಸೊ ಫೈನಲಿ ಅನ್ಕೊಂಡಿದ್ದು ಪ್ಲಾನ್ ಆಗ್ತದೆ, ಹೊರಡ್ತಾ ಇದ್ದೀವಿ. ಅಮ್ಮ ಮತ್ತೆ ಎಲ್ಲ ಸಿರಿ ಮಂಜು ಕಾಯ್ತಾ ಇದ್ದಾರೆ ಚಾರ್ಜಿಂಗ್ದಾ, ಇನ್ನು ಒಬ್ಬರೇ ಹಾಕಕ್ಕಾಗದಾ? ಸೊ ನಾನು ಹಾಕಿದ್ದೀನಿ, ಯಾಕಂದರೆ ನಾನು ಇವಾಗ ತಾನೇ ವೀಡಿಯೋ ಎಲ್ಲ ಎಡಿಟ್ ಮಾಡಿ ನಾಳೆಗೆ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಚಾರ್ಜ್ ಬೇಕಾಗುತ್ತೆ. ಅಷ್ಟೇ, ಇನ್ನು ಓಡೋದು ಅಮ್ಮ ಮನೆಗೆ. ಅಮ್ಮ ಮನೆಗೆ ಬಂದು ಫುಲ್ ಹಸ್ವಾಗ್ಬಿಟ್ಟಿತ್ತು, ಸೊ ಊಟ ಅಮ್ಮ ಮಾಡಿದ್ದಿತ್ತು ಅಂತ ಮಾಡ್ತಾ ಇದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಇನ್ನು ಹೊರಡೋದು. ನೆಕ್ಸ್ಟ್ ನಾನು ಎಲ್ಲಿ ಹೋಗಿದ್ವಿ ಏನು ಅಂತ ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.